ಕೊಲಂಬಿಯಾ ಇದರ ಮೂಲ. ಇದು ವಿಶ್ವದಲ್ಲೇ ಅತಿ ಗಟ್ಟಿ ಇರುವಂತ ಬಿದಿರು ಅಂತ. ಈ ಗಟ್ಟಿ ಇರೋದಕ್ಕೆ ಏನ್ ಕಾರಣ ಅಂತಂದ್ರೆ ಇದರ ಇಂಟರ್ನೋಡ್ ಲೆಂತ್, ಗಣ್ಣುಗಳ ಮಧ್ಯದ ಅಂತರ ತುಂಬಾ ಕಡಿಮೆ ಇರುತ್ತೆ. ಇದು ಡೆಂಡ್ರಕಲಮಸ್ ಬ್ರ್ಯಾಂಡೇಸಿ ಅಂತ ಕರೀತಾರೆ. ಬ್ರ್ಯಾಂಡೇಸಿ ಇದು ಬರ್ಮಾ ಬಿದಿರು ಅಂತ ಹೆಚ್ಚಾಗಿ ಹೆಸರು ಕರೆಯೋದು ಇದಕ್ಕೆ. ಒಂದು 100 ಅಡಿ ಎತ್ತರ ಬೆಳೆಯುತ್ತೆ. 100 ಅಡಿ ಸರ್? 100 ಅಡಿ ಎತ್ತರ ಬೆಳೆಯುತ್ತೆ. ಇದು ಇದು ನಾವು ಅವಾಗ ಟೈಗರ್ ಬ್ಯಾಂಬು ಅಂತ ಕರೀತಾರೆ. ಟೈಗರ್ ಬ್ಯಾಂಬು, ಹೌದು, ಹಳದಿ ಬಿದಿರು. ಬ್ಯಾಂಬೂಸ ವಲ್ಗಾರಿಸ್ ಅಂತ. ಸರ್, ಇದನ್ನು ಉದ್ದ ಜಾಸ್ತಿ ಬರುತ್ತೆ. ಇದು ಮುಳ್ಳು ರಹಿತ ಬಿದಿರು. ಬ್ಯಾಂಬೂಸ ಟುಲ್ಡಾ ಅಂತ ಕರೀತಾರೆ. ಟುಲ್ಡಾ ಏನ್ ಸರ್ ಇದು? ಹೌದು, ಇದ್ರದ್ದು ಅಂದ್ರೆ ಇದು ಕೂಡ ಥಿಕ್ ವಾಲ್ ಬ್ಯಾಂಬು. ಇದರಲ್ಲಿ ತುಂಬಾ ಗಟ್ಟಿ ಇರುತ್ತೆ ಮತ್ತೆ ನೇರವಾಗಿ ಬೆಳೆಯುತ್ತೆ. ಓಹೋ, ಕನ್ಸ್ಟ್ರಕ್ಷನ್ ಗೆಲ್ಲ ತುಂಬಾ ಅನುಕೂಲ ಆಗತ್ತೆ. ಇದು ಎಷ್ಟು ಅಡಿವರೆಗೂ ಹೋಗುತ್ತೆ ಸರ್? ಇದು ಸುಮಾರು ಒಂದು 75 ಅಡಿ ಎತ್ತರ ಬೆಳೆಯುತ್ತೆ. ಆದ್ರೆ ಮನೆ ಅಂದ್ರೆ ಕಾಂಪೌಂಡಿನ ಬದಿನಲ್ಲಿ ಹಾಕಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ. ತುಂಬಾ ಹಸಿರು ಎಲೆಗಳಿರುತ್ತೆ ಇದಕ್ಕೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮಡ್ಬೋಳು. ಇವತ್ ನಾವು ವಿಶೇಷವಾಗಿ ಒಂದು ಬಿದಿರಿನ ವನಕ್ಕೆ ಬಂದಿದೀವಿ ಅಂತ ಹೇಳ್ಬೋದು. ಇಲ್ಲಿ ವಿಶೇಷ ವಿಶೇಷ ಬಿದಿರುಗಳ ತಳಿಗಳು ಬೆಳವಣಿಗೆ ಮಾಡಿದ್ದಾರೆ. ಮೊದಲಿಗೆ ಸರ್ ಅವರು ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಸುಬ್ರಹ್ಮಣ್ಯ ಮಜ್ಗೇಸರ ಅಂತ. ಸರ್, ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ಸರ್, ಇಲ್ಲಿ ಎಷ್ಟು ವಿಧದ ಬಿದಿರುಗಳನ್ನ ಬೆಳೆದಿದ್ರಿ ಸರ್ ನೀವು? ನನ್ನ ಹತ್ರ ಸುಮಾರು ಒಂದು 28 ವೆರೈಟಿ ಬಿದಿರುಗಳಿದೆ. ಅದರಲ್ಲಿ 45 ಅಡಿ ಎತ್ತರ, 15 ಅಡಿ ಎತ್ತರ ಬೆಳೆಯೋದು ಇದೆ, 45 ಅಡಿ ಎತ್ತರ ಬೆಳೆಯೋದಿದೆ, 25 ಅಡಿ ಬೆಳೆದಿದೆ, 100 ಅಡಿದಿದೆ. 100 ಅಡಿ ಎತ್ತರ ಬೆಳೆಯುವಂತದ್ದು ವಿಶ್ವದಲ್ಲಿ 6 ತಳಿ ಇದೆ. 6 ತಳಿನಲ್ಲಿ 5 ತಳಿ ನನ್ನ ಹತ್ರ ಇದೆ. ಇನ್ ಒಂದ್ ತಳಿ ಸಿಕ್ಕಿಲ್ಲ, ಅದು 100 ಅಡಿಗಿಂತ ಹೆಚ್ಚಿಗೆ ಬೆಳೆಯುವಂತದ್ದು, ಅದಕ್ಕೆ ಹುಡುಕ್ತಾ ಇದೀನಿ. ಓಕೆ ಸರ್. ಸರ್, ನಿಮ್ಮ ಹತ್ರ ಈ ಯಾವ್ಯಾವ ತಳಿ ಇದಾವೆ ಅದ್ರ ವಿಶೇಷತೆ ಅನ್ನೋ ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್. ಸರಿ, ಇದು ಯಾವ ವೆರೈಟಿ ಬಿದಿರು ಸರ್? ಇದು ಬ್ಲಾಕ್ ಬ್ಯಾಂಬು, ಕಪ್ಪು ಬಿದಿರು. ಕಪ್ಪು ಬಿದಿರು. ಇದ್ರ ವಿಶೇಷತೆ ಏನ್ ಸರ್? ಇದ್ರ ವಿಶೇಷತೆ ಅಂದ್ರೆ ಇದರಲ್ಲಿ ಸೈಡ್ ಬ್ರಾಂಚಸ್ ಬರೋದಿಲ್ಲ, ಬಾಟಮ್ ಅಲ್ಲಿ. ಮತ್ತೆ ಕಪ್ಪು ಬಣ್ಣ ಇರೋದ್ರಿಂದ ಇದಕ್ಕೆ ಕೀಟಗಳ ಬಾಧೆ ಕಡಿಮೆ. ಓಹೋ, ಕಡಿಮೆ ಇದೆ ಅಂದ್ರೆ ನಾನ್ ಗಮನಿಸಿದಂಗೆ ಈ ಬಿದಿರನ್ ಕಡ್ದಾಗ ಅದಕ್ಕೊಂದು ಸಣ್ಣ ಟ್ರೀಟ್ಮೆಂಟ್ ಬೇಕಾಗತ್ತೆ, ಇಲ್ಲದ್ರೆ ಅದಕ್ಕೆ ಒಂದು ಕೀಟ ಬರುತ್ತೆ ಕಡ್ದಾಗ ಗೆದ್ದಲ್ ತರ. ಅದು ಬೊಂಬನ್ನ ಕೊರೆದು ಹಾಳು ಮಾಡುತ್ತೆ. ಆದ್ರೆ ಈ ಬಿದಿರಿಗೆ ಆ ಹುಳುಗಳ ಕಾಟ ಸಮಸ್ಯೆ ಇಲ್ಲ. ಇಲ್ಲ ಅಂದ್ರೆ ಅದಕ್ಕೂ ಏನೋ ಒಂದು ಈ ಬಿದಿರಲ್ಲಿ ಅದಕ್ಕೆ ಬೇಡದೇ ಇರೋಂತ ಯಾವ್ದೋ ಒಂದು ಅಂಶ ಇರ್ಬೋದಾ ಅಥವಾ ಬಣ್ಣದ ಕಾರಣ ಗೊತ್ತಿಲ್ಲ. ಆಮೇಲೆ ಇದನ್ನ ವಿಶೇಷವಾಗಿ ಯಾವ ಕೆಲ್ಸಕ್ಕೆ ಬಳಸ್ತಾರೆ ಸರ್ ಇದನ್ನ? ಇದನ್ನ ಕನ್ಸ್ಟ್ರಕ್ಷನ್ ಮತ್ತೆ ಬ್ಯಾಸ್ಕೆಟ್ ಮೇಕಿಂಗ್ ಈ ತರದಕ್ಕೆಲ್ಲ ಬಳಸ್ಬಹುದು. ಅಂದ್ರೆ ಇದಕ್ಕೆ ಮರಿ ಬರೋದಿಲ್ಲ. ಇದು ತುಂಬಾ ಥಿಕ್ ವಾಲ್ ಬ್ಯಾಂಬೂನು ಅಲ್ಲ, ಮೀಡಿಯಂ ವಾಲ್ ಬ್ಯಾಂಬೂ. ಆದ್ರೆ ಗಟ್ಟಿನಲ್ಲಿ ಚೆನ್ನಾಗಿರುತ್ತೆ ಮತ್ತೆ ನೇರವಾಗಿ ಬೆಳೆಯುತ್ತೆ. ಎಷ್ಟು ಹೈಟ್ ಬರ್ಬೋದು ಸರ್? ಇದು ಸುಮಾರು 75 ಅಡಿ. 75 ಅಡಿ ಉದ್ದ ಬರುತ್ತೆ, ಹೈಟ್ ಬರುತ್ತೆ. ಮ್ಯಾಕ್ಸಿಮಮ್ ಹೈಟ್ 75 ಅಡಿ ಬರುವಂತ ಬಿದ್ರಿ. ಇದನ್ ಮೊನಪೊಡಿಯಲ್ ಬ್ಯಾಂಬೂ. ಇದು ಬ್ಯಾಂಬೂ ಅಂದ್ರೆ ಬಿದಿರಿನಲ್ಲಿ 2 ರೀತಿ ಇದೆ, ಒಂದು ಸಿಂಪೋಡಿಯಲ್, ಇನ್ನೊಂದು ಮೊನೊಪೊಡಿಯಲ್ ಅಂತ. ಸಿಂಪೋಡಿಯಲ್ ಅಂದ್ರೆ ಒತ್ತೊತ್ತಾಗಿ ಬರುವಂತದ್ದು, ಇದು ಸಿಂಗಲ್ ಸಿಂಗಲ್ ಬರುತ್ತೆ. ಇದು ಒಂಟಿ ಬಿದಿರು ಅಂತಾನು ಹೇಳ್ತಾರೆ, ಮೊನೊಪೊಡಿಯಲ್ ಅಂತ. ಇದ್ರ ವಿಶೇಷತೆ ಏನಂತಂದ್ರೆ ಬಿಡಿ ಬಿಡಿಯಾಗಿ ಬರುತ್ತೆ. ನೆಲದ ಒಳಗಡೆ ಒಂದು ಅಂಡರ್ ಗ್ರೌಂಡ್ ಸ್ಟೆಮ್ ಒಂದಿರುತ್ತೆ, ಕಾಂಡ ಇರುತ್ತೆ, ಅದರಲ್ಲಿ ಮಧ್ಯೆ ಮಧ್ಯೆ ಮೊಳಕೆ ಬಂದು ದೂರ ದೂರದಲ್ಲಿ ಬಿಡಿ ಬಿಡಿಯಾಗಿ ಬರುತ್ತೆ. ಅಂದ್ರೆ ಒಂದೇ ಕಾಂಡಕ್ಕೆ ಈ ತರ ಬರುತ್ತೆ? ಅಂದ್ರೆ ಒಂದೇ ತಾಯಿಯಿಂದ ಬುಡದಿಂದ ಈ ತರ ಬೇರೆ ಬೇರೆ ದೂರ ದೂರ ಬರ್ತಾ, ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ. ಓಹೋ, ಈ ಅಂಡರ್ ಗ್ರೌಂಡ್ ಸ್ಟೆಮ್ ಏನಾಗುತ್ತೆ, ಮುಂದೆ ಹೋಗ್ತಾನೆ ಇರುತ್ತೆ, ಹಂಗೆ ಬೆಳಿತಾನೆ ಬೆಳಿತಾನೆ ಇರುತ್ತೆ. ಇದಕ್ಕೆ ರನ್ನಿಂಗ್ ಬ್ಯಾಂಬು ಅಂತ ಕರೀತಾರೆ. ರನ್ನಿಂಗ್ ಬ್ಯಾಂಬು ಅಂತ.
ಅದರೊಳಗೆ ಇದು ಸ್ವಲ್ಪ ಚಿಕ್ಕ ವೆರೈಟಿ, ಸುಮಾರೊಂದು 40 ಅಡಿ 45 ಅಡಿ ವರೆಗೆ ಬೆಳೆಯುತ್ತೆ. ದಪ್ಪನು ಕಮ್ಮಿ ಇರುತ್ತದೆ, ದಪ್ಪನು ಕಡಿಮೆ ಇರುತ್ತೆ, 1 ರಿಂದ 1.5 ಇಂಚು ಡಯಾಮೀಟರ್ ಇರುತ್ತೆ. ಸರ್ ಇದಕ್ಕೆ ಎಲೆನೇ ಇಲ್ವಲ್ಲ ಸರ್? ಅಂದ್ರೆ ಎಲೆ ಇದೆ, ಇದು ಈ ವರ್ಷದ ಕಡಲೆ ಆಗಿರೋದ್ರಿಂದ ಇದಕ್ಕೆ ಎಲೆ ಇನ್ನು ಬಿಟ್ಟಿಲ್ಲ, ಅದರಲ್ಲೆಲ್ಲ ಬಂದಿದೆ. ಬಟ್ ಸೈಡ್ ಬ್ರಾಂಚಸ್ ಬಾಟಮ್ ಅಲ್ಲಿ ಇರೋದಿಲ್ಲ, ಮೇಲ್ಗಡೆ ಇರುತ್ತೆ. ಮೇಲ್ಗಡೆ ಇರ್ತದೆ. ಹೆಚ್ಚಾಗಿ ಇದನ್ನ ಅರೆಕ ಹಾರ್ವೆಸ್ಟಿಂಗ್, ಸರ್ ಅಡಿಕೆ ಕೊಯ್ಲು ಮಾಡೋದಕ್ಕೆ, ಕೊಯ್ಲು ಮಾಡೋದಕ್ಕೆ ಅಂದ್ರೆ ಈ ತರ ಅಡಿಕೆಗಾಗಿ ಉಪಯೋಗಿಸ್ತಾರೆ. ಲೈಟ್ ವೈಟ್ ಇರ್ತದೆ, ಉದ್ದ ಜಾಸ್ತಿ ಇರ್ತದೆ, ಗಟ್ಟಿ ಇರ್ತದೆ, ನೇರವಾಗಿರುತ್ತೆ ಮತ್ತೆ ಗಟ್ಟಿನೂ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಯಾವ್ದೇ ತಳಿ ಆಗ್ಲಿ ಒಂದ್ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷ ಇರ್ತದೆ, ಒಂದೊಂದು ಪ್ರತಿಯೊಂದು ಉಪಯೋಗ ಇರ್ತದೆ, ಒಂದೊಂದು ವಿಶೇಷ ಇರುತ್ತೆ. ಅದನ್ನ ಬೇರೆ ಬೇರೆ ಬಳಕೆಗಾಗಿ ಗುರುತಿಸೋರು ಮುಖ್ಯ ಸರ್. ಅದನ್ನ ಬೇರೆ ಬೇರೆ ಬಳಕೆಗಾಗಿ ಬಳಸ್ತಾರೆ. ಸರ್ ಈ ರನ್ನಿಂಗ್ ಬೆಂಬುಗಳು ಹೆಚ್ಚಾಗಿ ಚಳಿ ಪ್ರದೇಶದಲ್ಲಿ ತುಂಬಾ ವೆರೈಟಿಗಳಿದೆ, ವಿಧಗಳಿದೆ. ಟ್ರಾಪಿಕಲ್ ಅಲ್ದೆ ಸರ್ ಸ್ವಲ್ಪ ಟೆಂಪರೇಟೆಡ್ ಬ್ಯಾಂಬು ಅಂತ ಕರೀತಾರೆ ಇದಕ್ಕೆ. ಸ್ವಲ್ಪ ಹಿಮ ಬೀಳುವಂತ ಅಂದ್ರೆ ಸ್ವಲ್ಪ ಚಳಿ ಜಾಸ್ತಿ ಬೀಳುವಂತ ಜಾಗದಲ್ಲಿ ಇನ್ನೊಂದು ತುಂಬಾ ವೆರೈಟಿಗಳಿದೆ ಇದರಲ್ಲಿ. ನಮ್ಮ ಭಾಗದಲ್ಲಿ ಕಡಿಮೆ, ಟ್ರಾಪಿಕಲ್ ಮೊನಪೊಡಿಯಲ್ಲಿ ಇದು. ಸರ್ ಇದು ಯಾವ ವೆರೈಟಿ ಬಿದ್ರು ಸರ್? ಇದು ಗೋಲ್ಡನ್ ಬ್ಯಾಂಬೋ ಅಂತ, ಬಂಗಾರದ ಬಂಗಾರದ ಬಿದ್ರು. ಇದು ಅಂದ್ರೆ ಬಣ್ಣದಲ್ಲಿ ತುಂಬಾ ಹಳದಿ ಆಗಿದ್ದು ಚೆನ್ನಾಗಿದೆ. ಆದ್ರೆ ಹಳದಿ ಬಿದ್ರಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಲರ್ ನಲ್ಲಿ ಮತ್ತೆ ಬೆಳೆಯೋ ರೀತಿನಲ್ಲಿ. ಇದು ಎಷ್ಟು ಹೈಟ್ ಬರುತ್ತೆ ಸರ್? ಇದು ಸುಮಾರು ಒಂದು 50 ಅಡಿ 50 ಅಡಿ ವರೆಗೂ ಬರಬಹುದು. ದಪ್ಪ ಸರ್? ದಪ್ಪ ಈಗ ಒಂದು 2 ಇಂಚ್ ಮ್ಯಾಕ್ಸಿಮಮ್ ಬಂದಿದೆ. ಇದರ ಪೂರ್ತಿ ಇದು ಗೊತ್ತಿಲ್ಲ ನನ್ಗೆ, ನಾನು ಹೊಸ ನೆಟ್ಟಿರೋದು. ಇದು ಮೆದು ಬಿದ್ರು ಅಂತ ಕೇಳಿದೀನಿ, ಅಂದ್ರೆ ಅಲಂಕಾರಿಕವಾಗಿ ಬೆಳಿಬಹುದು. ಈ ತರ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಅದಕ್ಕೆ ನಡೆಯಲ್ಲ. ಹೌದು, ಇದು ಅಂದ್ರೆ ತಿನ್ ವಾಲ್ ಬ್ಯಾಂಬು ಅಂತ ಕರೀತಾರೆ. ಅಂದ್ರೆ ಸ್ವಲ್ಪ ತೆಳುವಾಗಿರುತ್ತೆ, ಟೊಳ್ಳು ಜಾಸ್ತಿ ಇರುತ್ತೆ. ಮತ್ತೆ ಇದು ಗಣ್ಣು ಮತ್ತೆ ಗಣ್ಣಿನ ನಡುವಿನ ಭಾಗ ಸಮದಟ್ಟಾಗಿರುತ್ತೆ. ಇದು ನೋಡ್ ಇರುವಂತ ಜಾಗ, ಗಂಟಿರುವಂತ ಜಾಗ ಉಬ್ಗಂಡಿರುತ್ತೆ. ಅದರಿಂದ ಇದು ಹಿಡಿಯೋದಕ್ಕೆ ತುಂಬಾ ಚಂದ ಇರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನ ಜಾಸ್ತಿ ಅಲಂಕಾರಿಕ ವಸ್ತುಗಳಿಗೆ ಬಳಸ್ತಾರೆ, ಹೆಚ್ಚಾಗಿ ಅಲಂಕಾರಿಕವಾಗಿ ಬೆಳೆಸೋದು. ಇದು ತುಂಬಾ ಚೆನ್ನಾಗೈತೆ ಸರ್, ಬಣ್ಣ ಅಂತರೂ ಅದ್ಭುತ ಸರ್. ತುಂಬಾ ಹಸಿರು ಎಲೆಗಳಿರುತ್ತೆ ಇದಕ್ಕೆ. ಸರ್ ವಿಶಾಲ ಎಲೆನು ವಿಶಾಲವಾಗಿದೆ, ಎಲೆಗಳು ತುಂಬಾ ದೊಡ್ಡದಾಗಿದ್ದು ಚೆನ್ನಾಗಿರುತ್ತೆ. ಆಮೇಲೆ ಸೈಡ್ ಬ್ರಾಂಚಸ್ ಬೇರೆ ಬಿದಿರುಗಳ ತರ ತುಂಬಾ ಉದ್ದವಾಗಿ ಬೆಳೆಯೋದಿಲ್ಲ, ಹಾಗಾಗಿ ಇದು ಅಂದ್ರೆ ಮುಖ್ಯ ಕಾಂಡಕ್ಕೆ ಹೊಂದ್ಕೊಂಡಂಗೆ ಎಲೆ ಬಿಟ್ಟಿರುತ್ತೆ, ಹಾಗಾಗಿ ನೋಡೋದಕ್ಕೆ ಇನ್ನು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಈ ತರ. ಸರ್ ಇದು ಯಾವ ವೆರೈಟಿ ಸರ್? ಇದು ಬ್ಯಾಂಬೂಸಾ ಪಾಲಿಮೋರ್ಫ್ ಅಂತ ಕರೀತಾರೆ. ಇದು ಥಿಕ್ ವಾಲ್ ಬ್ಯಾಂಬು ಅಂತ, ಅಂದ್ರೆ ಬೆಟ್ಟನೆ ಆಗಿದೆ ಬಿದಿರು ಬೆಟ್ಟ. ಇದು ಒಳಗಡೆ ಅಂದ್ರೆ ಟೊಳ್ಳು ಕಡಿಮೆ ಇರುತ್ತೆ, ತುಂಬಾ ಗಟ್ಟಿ ಇರುತ್ತೆ ಮತ್ತೆ ನೇರವಾಗಿ ಬೆಳೆಯುತ್ತೆ. ಓಹೋ, ಕನ್ಸ್ಟ್ರಕ್ಷನ್ ಗೆಲ್ಲ ತುಂಬಾ ಅನುಕೂಲ ಆಗತ್ತೆ. ಇದು ಎಷ್ಟು ಅಡಿ ವರೆಗೂ ಹೋಗುತ್ತೆ ಸರ್? ಇದು ಸುಮಾರು ಒಂದು 75 ಅಡಿ ಎತ್ತರ ಬೆಳೆಯುತ್ತೆ. ಓಹೋ, ಆದ್ರೆ ಇದ್ರ ಏನಂತಂದ್ರೆ ಇದರಲ್ಲಿ ಇದು ಮೊನೊಪೊಡಿಯಲ್ ಬಿದಿರಿಗೆ ಸೇರುವಂತದ್ದು. ಮೊನೊಪೊಡಿಯಲ್ ಬ್ಯಾಂಬು ಅಂದ್ರೆ ನೋಡಿ ಒತ್ತೊತ್ತಾಗೆ ಬರುತ್ತೆ ಇದು. ಹೌದು ಸರ್, ಒಂದ್ರ ಪಕ್ಕ ಒಂದೇ ಬರುತ್ತೆ. ಆಮೇಲೆ ಇದ್ರದ್ದು ಬಿದಿರಿನ ವಿಶೇಷತೆ ಏನಂತಂದ್ರೆ ಇದ್ರ ಮೇಲ್ಗಡೆ ಒಂದು ಡಸ್ಟಿ ಕೋಟಿಂಗ್ ಇದೆ. ಹೌದು ಸರ್, ವೆಲ್ವೆಟ್ ಕೋಟಿಂಗ್, ಪೌಡರ್ ತರ ಇದೆ. ಹೌದು, ಪೌಡರ್ ತರ, ಕೀಟಬಾಧೆ ಕಡಿಮೆ ಇರುತ್ತೆ. ನೇರವಾಗಿ ಅಟ್ಯಾಕ್ ಮಾಡಕ್ ಆಗಲ್ಲ ಕೀಟ ಇಲ್ಲ, ನೇರವಾಗಿ ನೇರವಾಗಿ ಬೆಳೆಯುತ್ತೆ. ತುಂಬಾ ಗಟ್ಟಿನೂ ಇರುತ್ತೆ ಇದು, ಈ ಬಿದ್ರು ಥಿಕ್ ವಾಲ್ ಇರೋದ್ರಿಂದ ಪಲ್ಪ್ ಜಾಸ್ತಿ ಸಿಗತ್ತೆ. ಚಾರ್ಕೋಲ್ ಇದೆಲ್ಲ ಮಾಡೋದಾದ್ರೆ ತುಂಬಾ ಅನುಕೂಲ ಆಗುತ್ತೆ ಇದರಿಂದ. ಮತ್ತೆ ಇದರಲ್ಲಿ ಬಾಟಮ್ ಅಲ್ಲಿ ಸೈಡ್ ಬ್ರಾಂಚಸ್ ಇರೋದಿಲ್ಲ, ಸುಮಾರೊಂದು 40 ಅಡಿ ನಂತರ ಸೈಡ್ ಬ್ರಾಂಚಸ್ ಜಾಸ್ತಿ ಇರುತ್ತೆ, ಮೇಲ್ಗಡೆಯಿಂದ ಸೈಡ್ ಬ್ರಾಂಚ್ ಬರುತ್ತೆ. ಹೌದು ಹೌದು, ಹಾರ್ವೆಸ್ಟಿಂಗ್ ಅಂದ್ರೆ ಸ್ವಲ್ಪ ಒತ್ತಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಬಳಕೆಗೆ ಅನುಕೂಲ ಆಗುತ್ತೆ. ತುಂಬಾ ಬೆಳೆದಿದೆ ಸರ್. ಆಮೇಲೆ ಇದು ಎಲೆಗಳು ಚಿಕ್ಕದಾಗಿರುತ್ತೆ,
ನೋಡೋದಕ್ ತುಂಬಾ ಸುಂದರ ಚೆನ್ನಾಗಿದೆ ಎಲೆಗಳು. ಇದು ಮುಳ್ಳು ರಹಿತ ಬಿದ್ರು, ಬ್ಯಾಂಬೂಸಾ ಟುಲ್ಡಾ ಅಂತ ಕರೀತಾರೆ. ಟುಲ್ಡಾ ಏನ್ ಸರ್ ಇದು? ಹೌದು, ಇದ್ರದ್ದು ಅಂದ್ರೆ ಇದು ಕೂಡ ಥಿಕ್ ವಾಲ್ ಬ್ಯಾಂಬೂ. ಇದರಲ್ಲಿ ಇದು ಒಂದು 75 feet ಎತ್ತರ ಬೆಳೆಯುತ್ತೆ. ಓಹೋ, ಒತ್ತೊತ್ತಾಗ ಬೆಳೆಯುತ್ತೆ. ಸಿಂಪೋಡಿಯಲ್ ಬ್ಯಾಂಬೂ ಇದು ಕೂಡ. ಅಂದ್ರೆ ಇದರಲ್ಲಿ ಸೈಡ್ ಬ್ರಾಂಚಸ್ ಬುಡದಿಂದನೂ ಇರುತ್ತೆ, ಹಾಗಾಗಿ ಹಾರ್ವೆಸ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಒತ್ತಾಗಿರೋದ್ರಿಂದ ಒತ್ತಾಗಿರುತ್ತೆ. ಸೈಡ್ ಬ್ರಾಂಚಸ್ ಬಾಟಮ್ ಅಲ್ಲಿ ಕೂಡ ಇರುತ್ತೆ. ಆದ್ರೆ ಈ ತರ ಅಂದ್ರೆ ಇದು ಹಾರ್ವೆಸ್ಟಿಂಗ್ ಅಂದ್ರೆ ಕೊಯ್ಲು ಮಾಡೋದು ಸ್ವಲ್ಪ ಕಷ್ಟ. ಒಂದಕ್ಕೊಂದು ಬಾಂಡಿಂಗ್ ಇರುತ್ತೆ. ಇದನ್ನ ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಟ್ರಕ್ಷನ್ ಮತ್ತೆ ಊದ್ಬತ್ತಿ ಕಡ್ಡಿಗಳಿಗೆ ಬಳಸ್ತಾರೆ ಇದನ್ನ. ಇದನ್ನ ಅಂದ್ರೆ ಇದರೊಳಗೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಚಿಕ್ಕ ಚಿಕ್ಕ ಕಡ್ಡಿಗಳನ್ನ ಮಾಡೋಕೆ ಅನುಕೂಲ ಆಗತ್ತೆ. ಸೈಜು ದಪ್ಪ ಬರುತ್ತೆ ಸರ್? ಸೈಜು 4 inches ಇದ್ ಬರುತ್ತೆ ಡಯಾಮೀಟರ್. ತುಂಬಾ ಹಸಿರು ಬಣ್ಣ ಇದು, ಕಲರ್ ಚೆನ್ನಾಗಿದೆ. ಹೌದು, ಇದರದ್ದು ಎಳೆ ಕಳಲೆಗಳನ್ನ ಅಡಿಗೆಗೆ ಬಳಸಬಹುದು. ಅಡಿಗೆಗೂ ಬಳಸಬಹುದು ಸರ್? ಬಳಸಬಹುದು. ಸ್ವಲ್ಪ ಕಹಿ ಕಡಿಮೆ ಇರುವಂತ ವೆರೈಟಿ. ಇದು ಬ್ಯಾಂಬೂಸಾ ಬಾಲ್ಕೋವಾ ಅಂತ. ಇದ್ರದ್ದೇನು ವಿಶೇಷತೆ ಸರ್? ಇದನ್ನ ಇತ್ತೀಚೆಗೆ ಟಿಶ್ಯೂ ಕಲ್ಚರಿನ ಗಿಡಗಳನ್ನ ಮಾಡಿದ್ದಾರೆ, ಮತ್ತೆ ಹೆಚ್ಚಾಗಿ ಕಾರ್ಬನ್ ಫಿಕ್ಸೇಷನ್, ವಾತಾವರಣದ ಇಂಗಾಲನ ಸಾವಯವ ಇಂಗಾಲ ಆಗಿ ಪರಿವರ್ತನೆ ಮಾಡೋದಕ್ಕೆ ಇದು ಸಹಾಯ. ಯಾವುದೇ ಸಸ್ಯಗಳು ಸಹಾಯ ಆಗುತ್ತೆ. ಅದರಲ್ಲಿ ತುಂಬಾ ವೇಗವಾಗಿ ಬೆಳೆಯುವಂತ ಬಿದಿರು ಜಾಸ್ತಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಇದನ್ನ ಅಂಗಾಂಶ ಕಸಿ ಮೂಲಕ ಈ ಬಿದಿರನ್ನ ಜಾಸ್ತಿ ಇದ್ ಮಾಡಿದ್ದಾರೆ. ಮುಖ್ಯವಾಗಿ ಏನ್ ಬಳಕೆ ಆಗುತ್ತೆ? ಹೆಚ್ಚಾಗಿ ಇದನ್ನ ಚಾರ್ಕೋಲ್ ಮತ್ತೆ ಬಯೋ ಇಂಧನ, ಜೈವಿಕ ಇಂಧನ, ಜೈವಿಕ ಇಂಧನಕ್ಕೆ ಜಾಸ್ತಿ ಬಳಸ್ತಾರೆ. ಇದನ್ನ ಕಮರ್ಷಿಯಲ್ ಆಗಿ ಸರ್ಕಾರದವರು ಕೂಡ ಇದನ್ನ ಬೆಳೆಸ್ತಿದ್ದಾರೆ. ಬಾಲ್ಕೋವಾ ಭೀಮಾ ಬಿದಿರು ಅಂತಾನು ಕರೀತಾರೆ. ಫಿಲಿಪೈನ್ಸ್ ಅಲ್ಲಿ ತುಂಬಾ 1,000 acres ಪ್ಲಾಂಟೇಶನ್ ಮಾಡ್ತಾ ಇದಾರೆ ಇದನ್ನ. ಇದನ್ನ ಅಂದ್ರೆ ಬಯೋ ಇಂಧನಕ್ಕಾಗಿ, ಜೈವಿಕ ಇಂಧನಕ್ಕಾಗಿ ಬಳಸ್ತಿದ್ದಾರೆ. ಇದು ಡೆಂಡ್ರೋಕಿಲಮಸ್ ಆಸ್ಪರ್ ಅಂತ ಹೇಳಿ, ಇದು ಸುಮಾರು 100 feet ಎತ್ತರ ಬೆಳೆಯುತ್ತೆ. 100 feet ಸರ್? 100 feet ಬೆಳೆಯುವಂತ ಬಿದಿರು. ಇದ್ರ ವಿಶೇಷತೆ ಏನಂತಂದ್ರೆ ಇದು ಸ್ವಲ್ಪ ಥಿಕ್ ವಾಲ್ ಬ್ಯಾಂಬೂ. ಆಮೇಲೆ ಡಯಾಮೀಟರ್ ಸುಮಾರು 4-5 inches ವರೆಗೆ ಬರುತ್ತೆ. ಜಾಸ್ತಿ ಬರುತ್ತೆ ಡಯಾಮೀಟರ್. ಹೌದು. ಆಮೇಲೆ ಇದರಲ್ಲಿ ಸೈಡ್ ಬ್ರಾಂಚಸ್ ಬಾಟಮ್ ಅಲ್ಲಿ ಇರೋದಿಲ್ಲ, ಅದರಿಂದ ಇದು ಕನ್ಸ್ಟ್ರಕ್ಷನ್ಸ್, ಆಮೇಲೆ ಉದ್ಬತ್ತಿ ಕಡ್ಡಿಗಳು, ಅಗರ್ಬತ್ತಿ ಕಡ್ಡಿಗಳು ಅದನ್ನೆಲ್ಲ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಇದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಒಂದು ಬಿದಿರು ಅಂತ ಹೇಳ್ಬೋದು. ವಾಣಿಜ್ಯ ಉದ್ದೇಶಕ್ಕೆ ಬಳಸೋಕೆ ಅನುಕೂಲ ಆಗುತ್ತೆ. ಯಾವ್ದೇ ತರ ಕೀಟ ಸಮಸ್ಯೆ ಇಲ್ಲ ಸರ್? ಕೀಟ ಸಮಸ್ಯೆ ಅಂದ್ರೆ ಇದು ಕೊಯ್ಲೋತ್ತರದ ಸಂಸ್ಕರಣೆ ಅಗತ್ಯ ಇದೆ. ಇದ್ರ ಮೇಲ್ಗಡೆ ನೋಡಿ ವೈಟ್ ಒಂಥರ ಡಸ್ಟಿ ಕೋಟಿಂಗ್ ಕೋಟಿಂಗ್ ಇದೆ ಇದ್ರ ಎಳೆ ಬಿದಿರಲ್ಲಿ. ಬಲತಂತ್ರ ಇರಲ್ಲ, ತುಂಬಾ ಗಟ್ಟಿಯಾಗಿರುತ್ತೆ. 100 feet ಎತ್ತರ ಬೆಳೆಯೋದ್ರಿಂದ ಅದ್ರ ಇದರ ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಅಂದ್ರೆ ಕಮರ್ಷಿಯಲ್ ಮಾಡೋರಿಗೆ ತುಂಬಾ ಅನುಕೂಲ, ಕಮರ್ಷಿಯಲ್ ಬೆಳೆಯೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಟೈಗರ್ ಬ್ಯಾಂಬು ಅಂತ ಕರೀತಾರೆ. ಟೈಗರ್ ಬ್ಯಾಂಬು? ಹೌದು, ಹಳದಿ ಬಿದ್ರು. ಬ್ಯಾಂಬೂಸಾ ವಲ್ಗಾರಿಸ್ ಅಂತ. ಸರ್ ಇದನ್ನು ಉದ್ದ ಜಾಸ್ತಿ ಬರುತ್ತೆ? ಉದ್ದ ಇದು ಸುಮಾರು 75 feet ಎತ್ತರ ಬರುತ್ತೆ. ಇದ್ರ ವಿಶೇಷತೆ ಏನಂತಂದ್ರೆ ಇದ್ರ ಕಾಂಡದಲ್ಲಿ ನೋಡಿ ಹಳದಿಯ ಜೊತೆಗೆ ಹಸಿರು ಗೆರೆಗಳಿದೆ. ಗೆರೆಗಳಿವೆ ಸರ್, ಅದರಿಂದ ಇದಕ್ಕೆ ಟೈಗರ್ ಬ್ಯಾಂಬು ಅಂತ ಕರೀತಾರೆ. ಗೆರೆಗಳಿರೋದಕ್ಕೋಸ್ಕರ ಟೈಗರ್ ಬ್ಯಾಂಬು ಅಂತ. ಹೌದು ಸರ್. ಅಲ್ಲಿ ನೋಡಿದ್ವಲ್ಲ ಗೋಲ್ಡನ್ ಬ್ಯಾಂಬು, ಅದು ಇದು ಡಿಫ್ರೆನ್ಸ್? ತುಂಬಾ ಡಿಫ್ರೆನ್ಸ್ ಇದೆ ಇದರಲ್ಲಿ. ಈ ಇಂಟರ್ ನೋಡ್ ಲೆಂತ್, ಇಂಟರ್ ನೋಡು ಮತ್ತೆ ನೋಡಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್, ಆತರ ಇದೆ. ಮತ್ತೆ ಅದರಷ್ಟು ನೇರವಾಗಿ ಬೆಳೆಯುದಿಲ್ಲ, ಸ್ವಲ್ಪ ವಕ್ರವಾಗಿ ಬೆಳೀತದೆ. ಅಂದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಓಪನ್ ಕ್ಲಂಪ್ ಸಿಸ್ಟಮ್ ಇದೆ, ಅದು ತುಂಬಾ ಒತ್ತಾಗಿ ಬರುತ್ತೆ ಒಂದಕ್ಕೊಂದು ಬೆಳಿಬೇಕಾದ್ರೆ. ಇದು ಸ್ವಲ್ಪ ಬಿಡಿ ಬಿಡಿಯಾಗಿ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ, ಅದಕ್ಕೆ ಓಪನ್ ಕ್ಲಂಪ್ಸ್ ಅಂತ ಕರೀತಾರೆ. ಇದರದ್ದು ಇದು ತುಂಬಾ ಮೆದು ಬಿದ್ರು. ಇದನ್ನ ಹೆಚ್ಚಾಗಿ ಪೇಪರ್ ಮೇಕಿಂಗ್ ಪಲ್ಪಿಗೋಸ್ಕರ ಬಳಸ್ತಾರೆ.
ತುಂಬಾ ಎಲ್ಲಾ ವಾತಾವರಣದಲ್ಲೂ ತುಂಬಾ ಚೆನ್ನಾಗಿ ಬೆಳೆಯುವಂತ ಬಿದಿರಿದು. ಇದರಲ್ಲಿ ವಿಶೇಷತೆ ಏನಂತಂದ್ರೆ, ಇಲ್ಲಿ ನೋಡಿ ಕಳಲೆ ಬಂದಿದೆ ಅಂದ್ರೆ ಇವಾಗ ಇದು ವಿಂಟರ್ ಶೂಟ್ಸ್ ಅಂತ ಅಂದ್ರೆ, ಇದು ವರ್ಷದಲ್ಲಿ ಬಹುತೇಕ ಒಂದು 8 ತಿಂಗಳಲ್ಲಿ ನಮ್ಗೆ ಕಳಲೆಯನ್ನ ಕೊಡಬಲ್ಲಂತದ್ದು. ತರಕಾರಿಯಾಗಿ ಬಳಕೆ ಮಾಡಿ ಅಡಿಗೆಗೂ ಬಳಸಬಹುದು, ಅಡಿಗೆಗೆ ಬಳಸಬಹುದು. ಕಹಿ ಕಡಿಮೆ ಇರುವಂತ ಕಳಲೆ ವೆರೈಟಿ. ಇದ್ರ ವಿಶೇಷತೆ ಅಂದ್ರೆ ಹಸಿರು ಗೆರೆಗಳು ಬರ್ತವೆ, ಹಸಿರು ಗೆರೆಗಳು ಬರೋದು. ಮತ್ತೆ ವರ್ಷದ ಬಹುತೇಕ ಸಮಯಗಳಲ್ಲಿ ಇದು ಮೊಳಕೆಗಳು ಬರೋದು. ಇದು ಡೆಂಡ್ರೋಕಿಲಮಸ್ ಹೆಮಿಲ್ಟೋನಿ ಅಂತ. ತುಂಬಾ ಗಟ್ಟಿ ಬಿದಿರು, ತುಂಬಾ ತಿಕ್ಕು ಬಾಲ್ ಬ್ಯಾಂಬು ಇದು. ಇದರದ್ದು ಒಂದು ಸಮಸ್ಯೆ ಏನಂತಂದ್ರೆ, ಈ ತರ ಸೈಡ್ ಬ್ರಾಂಚಸ್ ಬುಡದಿಂದನು ಬರೋದು. ಇದು ಕೂಡ ಮುಳ್ಳು ರಹಿತ ಬಿದಿರು, ಮುಳ್ಳು ರಹಿತ ಬಿದಿರು. ಹೌದು, ಸೈಡ್ ಬ್ರಾಂಚಸ್ ಇದ್ರು ಕೂಡ ಇದರಲ್ಲಿ ಮುಳ್ಳಿಲ್ಲ ಮತ್ತೆ ತುಂಬಾ ಗಟ್ಟಿ ಇರುತ್ತೆ. ಆದ್ರೆ ಇದು ತುಂಬಾ ನೇರವಾಗಿ ಬೆಳೆಯಲ್ಲ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ಇದನ್ನು ಕೂಡ ಕನ್ಸ್ಟ್ರಕ್ಷನ್ ಈ ತರದಕ್ಕೆಲ್ಲ ಬಳಸಬಹುದು, ಗಟ್ಟಿ ಇರೋದ್ರಿಂದ. ಗಟ್ಟಿ ಇರೋದ್ರಿಂದ ಇದು ಕೂಡ ಒಂದು 75 ಅಡಿ ಎತ್ತರ ಬೆಳೆಯುತ್ತೆ. ಅಂದ್ರೆ ನೆಟ್ಟಗಿರಲ್ಲ, ಇಲ್ಲ ತುಂಬಾ ನೇರವಾಗಿ ಬರೋದಿಲ್ಲ. ಸೈಡ್ ಬ್ರಾಂಚಸ್ ಇರೋದ್ರಿಂದ ಇದನ್ನ ಕೊಯ್ಲು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇದು ಕೂಡ ಓಪನ್ ಕ್ಲಂಪ್ ಅಲ್ಲ, ಇದು ಕೂಡ ಕ್ಲೋಸ್ಡ್ ಕ್ಲಂಪ್ ಸಿಸ್ಟಮ್ ಅಂದ್ರೆ ಸಿಂಪೋಡಿಯಲ್. ಇದು ಬ್ಯಾಂಬೂಸಾ ನ್ಯೂಟನ್ಸ್ ಅಂತ ಕರೀತಾರೆ. ಇದು ಕೂಡ ತುಂಬಾ ಥಿಕ್ ವಾಲ್ ಬ್ಯಾಂಬೂ, ಕನ್ಸ್ಟ್ರಕ್ಷನ್ ಗೆಲ್ಲ ಬಳಸ್ತಾರೆ, ನೇರವಾಗಿ ಬೆಳೆಯುತ್ತೆ. ಆದ್ರೆ ಸೈಡ್ ಬ್ರಾಂಚಸ್ ಇರುತ್ತೆ ಬುಡದಿಂದ. ಇದು ಕೂಡ ಒಂದು 75 ಅಡಿ ಉದ್ದ ಬರುತ್ತೆ, ಎತ್ತರ ಬೆಳೆಯಂತ ಬಿದಿರು. ಇದನ್ನು ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಗೆ ಬಳಸ್ತಾರೆ, ಕನ್ಸ್ಟ್ರಕ್ಷನ್ಸ್ ಮತ್ತೆ ಕೃಷಿ ಉಪಕರಣಗಳಿಗಾಗಿ ಬಳಸ್ತಾರೆ. ತುಂಬಾ ಗಟ್ಟಿ ಬೊಂಬು ಬಿದಿರು ಇದು ಕೂಡ, ಅಂದ್ರೆ ಒತ್ತಾಗಿ ಬರುವಂತ ಬಿದಿರು. ಇದನ್ನು ಒತ್ತಾಗಿ ಬರ್ತದೆ. ಹೌದು, ಇದರದ್ದು ಆಹಾರಕ್ಕೆ ಬಳಕೆ ಆಗುತ್ತೆ ಸರ್? ಆಹಾರಕ್ಕೆ 99% ಭಾಗದ ಎಲ್ಲಾ 9% ಬಿದಿರಿಂದ ಬಳಕೆಗೆ ಬರುತ್ತೆ. ಕೆಲವೊಂದು ಮಾತ್ರ ಬರಲ್ಲ ಎಳೆ, ಇದ್ರದ್ದು ಕೆಲವೊಂದು ಕೆಲವು ಕಾರಣಗಳಿಗಾಗಿ ಬಳಸೋದಿಲ್ಲ. ಒಂದು, ಅದರೊಳಗಿರೋ ಕಹಿ ಅಂಶ ಜಾಸ್ತಿ ಅನ್ನೋ ಕಾರಣಕ್ಕೆ. ಎರಡನೇದು, ನಾರಿನ ಅಂಶ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಎಳೆ ಬಿದಾದ್ರೂ ಮೃದುತ್ವ ಕಡಿಮೆ ಇರುತ್ತೆ, ಅದರಿಂದ ಅದನ್ನ ಬಳಸಕ್ ಆಗಲ್ಲ. ಮಿಕ್ಕದೆಲ್ಲ ಮಿಕ್ಕಿದ್ದೆಲ್ಲ ಬಳಸ್ಬೋದು. ತರಕಾರಿಯಾಗಿ ಬಳಸೋದಕ್ಕೋಸ್ಕರನೇ ವಿಶೇಷವಾಗಿ ಬೆಳೆಸ್ತಾರೆ. ಅದರಲ್ಲಿ ಬ್ಯಾಂಬುಸಾ ಟುಲ್ಡಾ ಮತ್ತೆ ಡೆಂಡ್ರೋಕಿಲಮಸ್ ಆಸ್ಪರ್, ಈ ಎರಡು ವೆರೈಟಿ ವಿಶೇಷವಾಗಿ. ಹೌದು, ಅಂದ್ರೆ ಇದರಲ್ಲಿ ಇವೆರಡರಲ್ಲೂ ಕಡಿಮೆ ವಿಷ ಪದಾರ್ಥ ಇರುತ್ತೆ, ಜೊತೆಗೆ ಮೃದುತ್ವ ಇರುತ್ತೆ, ಕಹಿ ಅಂಶನೂ ಕಡಿಮೆ ಕಡಿಮೆ. ಇದು ಬ್ಯಾಂಬುಸಾ ಪಲ್ಲಿಡಾ ಅಂತ, ಪಲ್ಲಿಡಾ ಬ್ಯಾಂಬುಸಾ ಪಲ್ಲಿಡಾ. ಇದು ಒಂದು 40-45 ಅಡಿ ಮ್ಯಾಕ್ಸಿಮಮ್ ಬೆಳೆಯುತ್ತೆ. ದಪ್ಪ ಸರ್? ದಪ್ಪ 1-1.5 ಇಂಚು ವರೆಗೂ ಇದ್ರದ್ದು ಡಯಾಮೀಟರ್ ಬರುತ್ತೆ. ಎಷ್ಟು ಸ್ಮೂತ್ ಇದೆ ಸರ್ ನೋಡಕ್ಕೆ. ಇದು ಏನಂದ್ರೆ ಮೇಲ್ಮೈ ತುಂಬಾ ನಯವಾಗಿರುತ್ತೆ ಮತ್ತೆ ನೋಡ್ ಮತ್ತೆ ಇಂಟರ್ ನೋಡ್ ಸರ್ಫೇಸ್ ಲೆವೆಲ್ ಇರುತ್ತೆ. ಆಮೇಲೆ ಇದು ಬಾಟಮ್ ಅಲ್ಲಿ ಸ್ವಲ್ಪ ತಿಕ್ ವಾಲ್ ಇದ್ದು ಮೇಲೆ ಹೋಗಿದ್ರೆ ಜಾಸ್ತಿ ಟೊಳ್ಳಿರುತ್ತೆ. ಹೆಚ್ಚಾಗಿ ಇದನ್ನ ಈ ನಮ್ ಭಾಗದಲ್ಲಿ ಅಡಕೆ ಕೊಯ್ಲು ಮಾಡೋದಕ್ಕೆ ಉಪಯೋಗಿಸ್ತಾರೆ, ಕೊಕ್ಕೆಗಾಗಿ. ಮೇಲ್ಗಡೆ ಟೊಳ್ಳಿರೋದ್ರಿಂದ ಅಗ್ರ ಇರ್ತದೆ, ಅಗ್ರ ಇರುತ್ತೆ. ಮತ್ತೆ ಇದು ಸರ್ಫೇಸ್ ಲೆವೆಲ್ ಇರೋದ್ರಿಂದ ಕೈ ಹಿಡಿಯೋದಕ್ಕೆ ಗ್ರಿಪ್ ತುಂಬಾ ಚೆನ್ನಾಗಾಗುತ್ತೆ. ಅಂದ್ರೆ ನಯವಾಗಿರೋದ್ರಿಂದ ಕೈಗೆ ಬಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಸರ್, ಇದೊಂಥರ ಒಂಥರ ಒಂದೇ ಲೆವೆಲ್ ಕಾಣ್ತದೆ. ಹೌದು, ಮತ್ತೆ ಇದು ನೇರವಾಗಿ ಬೆಳೆಯುತ್ತೆ. ಸೈಡ್ ಬ್ರಾಂಚಸ್ ಹೆಚ್ಚಾಗಿ ಬಾಟಮ್ ಅಲ್ಲಿ ಇರೋದಿಲ್ಲ, ಇದ್ ಮೇಲೆ ತಲೆ ಕತ್ತರಿಸಿರೋದ್ರಿಂದ ಬಾಟಮ್ ಸೈಡ್ ಬ್ರಾಂಚಸ್ ಬಂದಿದೆ. ಒಂಥರ PVC ಪೈಪ್ ಫಿನಿಶಿಂಗ್ ಕಾಣ್ತದೆ ಸರ್, ಅದೇ ತರ ಫಿನಿಶಿಂಗ್ ಇರುತ್ತೆ. ಹಿಡಿಯೋದಕ್ಕೆ ತುಂಬಾ ಅನುಕೂಲವಾಗಿದೆ. ಮತ್ತೆ ಸುಮಾರು ಒಂದು 40 ಅಡಿ ವರೆಗೆ ಕೊಕ್ಕೆ ಬಳಸಬಹುದಂತ ಬಿದ್ರೆ ಸಿಗೋದ್ರಿಂದ ಇದು ತುಂಬಾ ಅನುಕೂಲ ಆಗುತ್ತೆ. ನಮ್ ಎಲ್ಲಾ ರೈತರು ಇದನ್ನ ಬೆಳೆಸಬಹುದು, ಕೃಷಿ ಉಪಯೋಗಕ್ಕಾಗಿ ಬಳಸೋದಕ್ಕೆ ಚೆನ್ನಾಗಿ ಕೆಲಸ ಬರುತ್ತೆ. ಸಾಮಾನ್ಯವಾಗಿ ಈ ಬೊಂಬನ ಯಾವ ರೀತಿ ಗುರುತಿಸಬಹುದು ಸರ್? ಅಂದ್ರೆ ಈ ಬಿದಿರಿನ ವ್ಯತ್ಯಾಸಗಳನ್ನು ಗುರುತಿಸೋದಕ್ಕೆ ಸುಮಾರು ಇದನ್ನ ಉಪಯೋಗಿಸ್ತಾರೆ ಸರ್, ಅದರ ಗುಣಲಕ್ಷಣಗಳನ್ನ. ಸರ್, ಒಂದು ಇದರ ವ್ಯಾಸ, ಇನ್ನೊಂದು ಇದ್ರ ಎತ್ತರ, ಮತ್ತೆ ಇನ್ನೊಂದು ಈ ಕಾಂಡದ ಮೇಲ್ಮೈ. ಮೇಲ್ಮೈ ಆಮೇಲೆ ಹೆಚ್ಚಾಗಿ ಈ ಬಿದಿರಿನ
ಎಳೆ ಬಿದಿರು ಕಡಲೆ ಬಂದಾಗ ಇರುವಂತ ಒಂದು ಕವರ್ ಹಾಳೆ, ಬಿದಿರಿನ ಹಾಳೆ ಅಂತ ಕರಿಬಹುದು. ಈ ಉದ್ದ ಮತ್ತೆ ಇದರಿಂದ ಮೇಲೆ ಇರು ಚೂಪ ಇರೋ ಭಾಗ, ಇದು ಪ್ರತಿಯೊಂದು ಬಿದಿರಿಗೂ ವ್ಯತ್ಯಾಸ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಅಂದ್ರೆ ಇದು ಆಕಾರದಲ್ಲಿ ಉದ್ದದಲ್ಲಿ ವ್ಯತ್ಯಾಸ ಇರುತ್ತೆ, ಮತ್ತೆ ಇದರಲ್ಲಿ ಒಂದ್ ರೀತಿ ಹೇರ್ಸ್ ಇರುತ್ತೆ, ಚುಂಗ್ ಇರುತ್ತೆ, ಅದು ಕೂಡ ಬೇರೆ ಬೇರೆ ಇದಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಅದ್ರ ಮೂಲಕ ಗುರುತಿಡಿಬಹುದು. ಆಮೇಲೆ ಅದಲ್ಲದೆ ಎಲೆಗಳು, ಈ ಎಲೆಗಳ ಆಕಾರ ಮತ್ತೆ ಉದ್ದ ಗಾತ್ರದಲ್ಲಿ ನೋಡ್ಬೋದು. ಈ ವೆರೈಟಿ, ಈ ವೆರೈಟಿನಲ್ಲಿ ಅದರ ಜೊತೆಗೆನೆ ಇದ್ರ ವಿಶೇಷ ಅಂತಂದ್ರೆ ಇದು ಎಲೆ ಅಡಿಭಾಗ ಬಿಳೆ ಬಣ್ಣ ಇರೋದು. ಓಹೋಹೋ, ಬಿಳಿ ಮೇಲೆ ಹಸಿರು, ಮೇಲೆ ಹಸಿರು ನೋಡಿ, ಬಿಳಿ ಬಣ್ಣ ಅಡಿಭಾಗ ಬಿಳಿ ಬಣ್ಣ ಪೌಡರ್ ಹಾಕಿದ್ರ ತರ. ಹೌದು, ಇದನ್ನ ಸುಲಭದಲ್ಲಿ ಗುರುತಿಡಿಬಹುದು. ಓಕೆ, ಇದು ಡೆಂಡ್ರಕಲಮಸ್ ಬ್ರ್ಯಾಂಡೇಸಿ ಅಂತ ಕರೀತಾರೆ. ಬ್ರ್ಯಾಂಡೇಸಿ, ಬ್ರ್ಯಾಂಡೇಸಿ ಇದು ಬರ್ಮಾ ಬಿದಿರು ಅಂತ ಹೆಚ್ಚಾಗಿ ಹೆಸರು ಕರೆಯೋದು ಇದಕ್ಕೆ. ಬರ್ಮಾ ಬಿದಿರು, ಬರ್ಮಾ ಬಿದಿರು ಅಂತ. ಇದು ಒಂದು 100 ಅಡಿ ಎತ್ತರ ಬೆಳೆಯುತ್ತೆ. 100 ಅಡಿ ಸರ್? 100 ಅಡಿ ಎತ್ತರ ಬೆಳೆಯುತ್ತೆ. ಇದು ನಾವು ಅವಾಗ ತೋರಿಸಿರೋ ಡೆಂಡ್ರಕಲಮಸ್ ಆಸ್ಪರ್ಗಿಂತ ಇದ್ರ ದಪ್ಪ ವ್ಯತ್ಯಾಸ ಇರುತ್ತೆ. ಇದ್ರದ್ದು ಡಯಾಮೀಟರ್ ಜಾಸ್ತಿ ಇರುತ್ತೆ. ಇದು ಒಂದು 8 ಇಂಚ್ ವರೆಗೂ ಡಯಾಮೀಟರ್ ಬರುತ್ತೆ. 8 ಇಂಚ್ ದಪ್ಪ ಬರುತ್ತೆ, 8 ಇಂಚ್ ವರೆಗೂ. ಓಹೋಹೋ. ಆಮೇಲೆ ಅದಕ್ಕೂ ಇದಕ್ಕೆ ಇರೋ ವ್ಯತ್ಯಾಸ ಏನಂತಂದ್ರೆ ಅದರಲ್ಲಿ ವೈಟ್ ಡಸ್ಟಿ ಕೋಟಿಂಗ್ ಇತ್ತು, ಇದರಲ್ಲಿ ಕಾಫಿ ಕಲರ್ ಡಸ್ಟಿ ಕೋಟಿಂಗ್ ಇದೆ ಎಳೆ ಬಿದಿರಲ್ಲಿ, ಇಲ್ಲಿ ಗಮನಿಸಬಹುದು. ಹೌದು ಸರ್, ನೋಡಿ ಕಾಫಿ ಕಲರ್. ಹೌದು, ಎಳೆ ಬಿದಿರಲ್ಲಿ ಆತರ ಇರುತ್ತೆ. ಮತ್ತೆ ಇದು ಕೂಡ ನೇರವಾಗಿ ಬೆಳೆಯುವಂತದ್ದು. ಇದರಲ್ಲಿ ಒಂದು ಏನಂತಂದ್ರೆ ಇದರಲ್ಲಿ ಬಾಟಮ್ ಅಲ್ಲಿ ಈ ತರ ಸಣ್ಣದಾದಂತ ಸೈಡ್ ಬ್ರಾಂಚಸ್ ಇರತ್ತೆ, ಬಟ್ ಅದೇನೋ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ, ಮಾಡೋದಿಲ್ಲ. ಮತ್ತೆ ಬುಡದಲ್ಲಿ ಅಂದ್ರೆ ಒಂದು 8 ಅಡಿ ವರೆಗೆ ಈ ತರ ಇರತ್ತೆ ಮೇಲ್, ಮತ್ತೆ ಸೈಡ್ ಬ್ರಾಂಚಸ್ ಇರೋದಿಲ್ಲ. ಮತ್ತೆ ಟಾಪ್ ಅಲ್ಲಿ ಇರುತ್ತೆ, ಪೂರ್ತಿ ಟಾಪ್ ಅಲ್ಲಿ ಬರುತ್ತೆ. ಸುಮಾರೊಂದು 60 ಅಡಿ ಪೀಸ್ ಇದು ಸೈಡ್ ಬ್ರಾಂಚಸ್ ಇಲ್ದೇನೆ ಸಿಗತ್ತೆ. ಓಹೋಹೋ, ಮಧ್ಯದ್ದು. ಹಾ ಸರ್. ಆಮೇಲೆ ಆಸ್ಪರ್ಗೂ ಇರೋ ಇದಕ್ಕೂ ಬ್ರ್ಯಾಂಡಸಿಗೆ ಇರೋ ವ್ಯತ್ಯಾಸ ಹೇಗೆ ಸುಲಭದಲ್ಲಿ ಕಂಡುಹಿಡಿಬಹುದು ಅಂದ್ರೆ ಈ ತರ ಏರಿಯಲ್ ರೂಟ್ಸ್ ಅಂತ ಕರೀತಾರೆ. ರೂಟ್ಸ್, ಏರಿಯಲ್ ರೂಟ್ಸ್ ಇರತ್ತೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ. ಸರ್, ಇದನ್ನ ಜಾಸ್ತಿ ಯಾವ್ದಕ್ಕೆ ಬಳಸ್ತಾರೆ? ಹೆಚ್ಚಾಗಿ ಕನ್ಸ್ಟ್ರಕ್ಷನ್ ಬಳಸ್ತಾರೆ, ಮತ್ತೆ ಫರ್ನಿಚರ್ಸ್ ಈ ತರದ್ದೆಲ್ಲ ಮಾಡಬಹುದು. ಇದು ಕೂಡ ಥಿಕ್ ವಾಲ್ ಬ್ಯಾಂಬೋ ಆಗಿರುತ್ತೆ, ಗಟ್ಟಿನೂ ಇರುತ್ತೆ. ಇದು ಯಾವ ಬೊಂಬು? ಒಂಥರ ವಿಶೇಷ ಇದೆ ಅಲ್ಲ ಸರ್? ಇದು ಗುವಾಡುವ ಅಂಗುಷ್ಟಿಫೋಲಿಯಾ ಅಂತ ಕರೀತಾರೆ. ಇದು ದಕ್ಷಿಣ ಅಮೆರಿಕದ ಬಿದಿರು. ಇದು ದಕ್ಷಿಣ ಅಮೆರಿಕದ? ಹೌದು, ಕೊಲಂಬಿಯಾ ಇದರ ಮೂಲ. ಇದು ವಿಶ್ವದಲ್ಲೇ ಅತಿ ಗಟ್ಟಿ ಇರುವಂತ ಬಿದಿರು ಅಂತ. ಓಹೋಹೋ. ಈ ಗಟ್ಟಿ ಇರೋದಕ್ಕೆ ಏನ್ ಕಾರಣ ಅಂತಂದ್ರೆ ಇದರ ಇಂಟರ್ನೋಡ್ ಲೆಂತ್, ಗಣ್ಣುಗಳ ಮಧ್ಯದ ಅಂತರ ತುಂಬಾ ಕಡಿಮೆ ಕಡಿಮೆ, ಹಾಗಾಗಿ ಇದು ತುಂಬಾ ಗಟ್ಟಿಯಾಗಿರತ್ತೆ. ಅಂದ್ರೆ ಇದು ಬಿರಿಯುವಿಕೆ ಅಥವಾ ಒಡೆಯುವಿಕೆ ಕಡಿಮೆ ಇರುತ್ತೆ, ಕಡಿಮೆ. ಆಮೇಲೆ ಇದರಲ್ಲಿ ನಾರಿನಂಶ ಬೇರೆ ಬಿದಿರುಗಳಿಗಿಂತ ಹೆಚ್ಚಾಗಿರುತ್ತೆ. ಇದು ಒತ್ತಾಗಿ ಬರಲ್ಲ ಸರ್? ಇದು ಗ್ಯಾಪ್ ಗ್ಯಾಪೆ. ಇದು ಮೊನೊಪೊಡಿಯಲ್, ಅಂದ್ರೆ ಟ್ರಾಪಿಕಲ್ ಮೊನೊಪೊಡಿಯಲ್ ಅಂತ ಕರೀತಾರೆ. ಅಂದ್ರೆ ಒಂಟಿ ಬಿದಿರುಗಳಲ್ಲಿ ನಮ್ಮ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ಬೆಳಿಬಹುದಾದಂತ ಬಿದಿರು ಅಂತಂದ್ರೆ ಇದು. ಇನ್ನೊಂದು ಮೊನೊಪೊಡಿಯಲ್ ಬಿದಿರು ಇದೆ, ಮೋಸೋ ಬ್ಯಾಂಬು ಅಂತ ಕರೀತಾರೆ ಚೈನಾದಲ್ಲಿ. ಅದು ನಮ್ಮ ಉತ್ತರ ಪೂರ್ವ ರಾಜ್ಯಗಳಲ್ಲಿದೆ, ಅದಕ್ಕೆ ಸ್ವಲ್ಪ ಚಳಿಯ ಅವಶ್ಯಕತೆ ಇದೆ. ಇದು ತಿನ್ನೋಕೆ ಬಳಕೆಗೆ ಬರಲ್ಲ ಸರ್? ಇದು ಬರೋದಿಲ್ಲ. ಕಾರಣ ಎರಡು ಕಾರಣಕ್ಕೆ ಬರೋದಿಲ್ಲ. ಒಂದು, ಇದು ಅಷ್ಟೊಂದು ರುಚಿ ಅಲ್ಲ. ಎರಡನೇದು, ನಾರಿನಂಶ ಜಾಸ್ತಿ ಜಾಸ್ತಿ ಇರುತ್ತೆ, ತುಂಬಾ ನಾರಿ ಇರುತ್ತೆ. ತುಂಬಾ ಎಳೆ ಬಿದಿರಾದ್ರೂ ಕೂಡ ನೇರ ಇರುತ್ತೆ. ಆಮೇಲೆ ಇದು ಒಂಟಿ ಬಿದಿರಾದ ಕಾರಣ ಅಲ್ಲಿ ನೋಡ್ಬೋದು ನೀವು ಮೇಲೆ, ಅದು ನೇರವಾಗಿ ವಿಥೌಟ್ ಸಪೋರ್ಟ್, ಯಾವುದೇ ಆಧಾರ ಇಲ್ದೇನೆ ನೇರವಾಗಿ ನಿಲ್ಲಬಹುದು. ನಿಲ್ಲುತ್ತೆ, ಕಂಬ ನೆಟ್ಟಿರೋ ತರ ಕಾಣ್ತದೆ, ನಿಲ್ಲುತ್ತೆ ತುಂಬಾ ಇದರಲ್ಲಿ. ಮತ್ತೆ ಇದಕ್ಕೆ ಬುಡದಲ್ಲಿ ಸೈಡ್ ಬ್ರಾಂಚಸ್ ಇರೋದಿಲ್ಲ, ಮೇಲ್ಗಡೆ ಮಾತ್ರ ಸೈಡ್ ಬ್ರಾಂಚಸ್ ಇರುತ್ತೆ. ಅದರಲ್ಲಿ ಮುಳ್ಳುಗಳಿರುತ್ತೆ, ಮುಳ್ಳಿರುತ್ತೆ, ಮುಳ್ಳಿರುತ್ತೆ ಮೇಲ್ಗಡೆ ಮಾತ್ರ, ತುಂಬಾ ಮೊನಚಾದಂತ ಮುಳ್ಳಿರುತ್ತೆ. ಓಹೋಹೋ. ಅಪರೂಪಕ್ಕೆ ಕೆಳಭಾಗದಲ್ಲೂ ಕೆಲವು ಸಣ್ಣದಾದ ಮುಳ್ಳಿರುತ್ತೆ. ಆಮೇಲೆ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಇರಲ್ಲ. ಹೌದು. ಆಮೇಲೆ ಇದ್ರ ವಿಶೇಷ ಅಂದ್ರೆ ತುಂಬಾ ಸುಂದರವಾದ ಬಿದಿರು ಕೂಡ. ಹೌದು, ನೋಡಕ್ಕೆ ಚೆನ್ನಾಗಿ ಬಿಳಿ, ಗಣ್ಣಿನ ಭಾಗದಲ್ಲಿ ಬಿಳಿ ಬಣ್ಣ ಇರುತ್ತೆ. ಆಮೇಲೆ ಈ ಮಧ್ಯದ ಅಂತರ
ಒಂದೇ ರೀತಿ ಇರುತ್ತೆ, ಬುಡದಿಂದ ತುದಿ ತನಕ ಒಂದೇ ಅಂತರ ಇರುತ್ತೆ. ಸಾಧಾರಣವಾಗಿ ಎಲ್ಲಾ ಬಿದಿರುಗಳಲ್ಲೂ ಬುಡದಲ್ಲಿ ಇಂಟರ್ ನೋಡ್ ಲೆಂತ್ ಕಡಿಮೆ ಇದ್ದು ತುದಿಗೆ ಹೋದಾಗ ಇಂಟರ್ ನೋಡ್ ಲೆಂತ್ ಜಾಸ್ತಿ ಆಗ್ತಾ ಹೋಗತ್ತೆ. ಆದ್ರೆ ಈ ಬಿದಿರಿನ ವಿಶೇಷತೆ ಅಂದ್ರೆ ಬುಡದಿಂದ ಕೊನೆ ತನಕ ಇಂಟರ್ ನೋಡ್ ಲೆಂತ್ ಒಂದೇ ಒಂದೇ ತರ ಇರುತ್ತೆ, ಹಾಗಾಗಿನ ಇದು ಗಟ್ಟಿ ಅಂತ. ಇದನ್ನ ಏನೇನ್ ಬಳಕೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಈ ತರದಕ್ಕೆಲ್ಲ ಉಪಯೋಗಿಸ್ತಾರೆ ಮೇನ್ ಆಗಿ. ತುಂಬಾ ಸುಂದರವಾಗಿರೋದ್ರಿಂದ ಅಲಂಕಾರಿಕವಾಗೂ ಬೆಳೆಸಬಹುದು. ಇದಕ್ಕೆ ರನ್ನಿಂಗ್ ಬ್ಯಾಂಬು ಅಂತಾನು ಹೇಳ್ಬೋದು, ಯಾಕೆಂದ್ರೆ ಇದು ತುಂಬಾ ದೂರ ದೂರದಲ್ಲಿ ಬೆಳೀತಾ ಬೇಗ ಭೂಪ್ರದೇಶನ ಆವರಿಸ್ಕೊಳ್ತಾ ಹೋಗುತ್ತೆ. ಈ ಎಳೆ ಬಿದಿರಲ್ಲಿ ಇದ್ರ ಮೇಲ್ಮೈಯಲ್ಲಿ ಸಣ್ಣದಂತ ಚುಂಗ್ ಇರುತ್ತೆ, ಕೈಗೆ ಚುಚ್ಕೊಳ್ಬೋದಂತ ಚುಂಗ್ ಮುಳ್ಳು ತರ. ಹೌದು, ಮೊದಲನೇ ವರ್ಷ ಎರಡನೇ ವರ್ಷದ ನಂತರ ಅದೆಲ್ಲ ಉದುರೋಗಿ ಸ್ಮೂತ್ ಆಗುತ್ತೆ, ನಯವಾಗುತ್ತೆ. ಸರ್, ನಿಮ್ ತೋಟದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ನೀಡಿದ್ರಿ, ಬಿದಿರಿನ ಎಲ್ಲಾ ತಳಿಗಳ ಬಗ್ಗೆ ಮಾಹಿತಿ ನೀಡಿದ್ರಿ. ಇವತ್ತಿನ ದಿನದಲ್ಲಿ ಒಂದೊಂದೇ ಬೆಳೆಗೆ ಅವಲಂಬಿತ ಆಗಿರ್ತಾರೆ ರೈತರು, ಯಾವ್ದು ಲಾಭ ಬರ್ತದೆ ನಮ್ಮ ವಾತಾವರಣಕ್ಕೆ, ಯಾವ್ದು ಅನುಕೂಲ ಆಗಿರ್ತದೆ ಅದನ್ನೇ ಬೆಳೀತಾ ಹೋಗ್ತಾರೆ, ಬೆಳೆ ಮಾರ್ಪಾಡು ಮಾಡೋದು ತುಂಬಾ ಕಮ್ಮಿ. ಈ ವಿಶೇಷವಾದ ಬಿದಿರನ್ನ ಬೆಳಿಬೇಕಾದ್ರೆ ರೈತರಿಗೆ ನೀವೇನು ಕಿವಿಮಾತನ್ನು ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ನಾನು ಹೇಳೋದು ಇಷ್ಟೇ, ಏನಂತಂದ್ರೆ ಎಲ್ಲರೂ ಈ ಏಕಬೆಳೆ ಪದ್ಧತಿಯಿಂದ ಬಹುಬೆಳೆ ಪದ್ಧತಿ ಕಡೆಗೆ ಬಂದ್ರೆ, ಅಂದ್ರೆ ನಮ್ಮ ಕೃಷಿನಲ್ಲಿ ವೈವಿಧ್ಯತೆ ಇದ್ರೆ ಎರಡು ಅನುಕೂಲ ಇದೆ. ಒಂದು ವೈಯಕ್ತಿಕವಾಗಿ ಅಂದ್ರೆ ಆರ್ಥಿಕ ಸ್ಥಿರತೆ ಇರ್ಬೋದು, ಮತ್ತೆ ಕೃಷಿಯ ಬಗ್ಗೆ ಆಸಕ್ತಿ ಹೆಚ್ಚು ಮಾಡೋದಕ್ಕಾಗ್ಬೋದು, ಹೆಚ್ಚಾಗೋದಕ್ಕಾಗ್ಬೋದು. ಮತ್ತೆ ಇನ್ನೊಂದು ನಮ್ಮ ಪರೋಕ್ಷವಾಗಿ ಅಂತಂದ್ರೆ ನಮ್ಮ ಪ್ರಕೃತಿನಲ್ಲಿ ಸಮತೋಲನ ಇರುತ್ತೆ, ಅಂದ್ರೆ ಎಲ್ಲ ರೀತಿ ಸಸ್ಯಗಳಿರೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತೆ ಬೇರೆ ಬೇರೆ ರೀತಿ ಅನುಕೂಲಗಳಿದೆ ಬಳಕೆಗಾಗಿ. ಒಂದು ಕೈ ಕೊಟ್ಟರು ಒಂದರಿಂದ ಆದಾಯ ಪಡಿಬಹುದು, ಆ ತರ ಪಡಿಬಹುದು. ಅಂದ್ರೆ ಮನುಷ್ಯ ಅಂದ್ರೆ ರೈತ ಒಬ್ಬ ಆತ್ಮಹತ್ಯೆವರೆಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ, ಯಾಕಂದ್ರೆ ಒಂದೇ ಬೆಳೆ ಬೆಳೆದು ಅದು ಲಾಸ್ ಆದ್ರೆ ಬೇರೆ ದಾರಿ ಇರೋದಿಲ್ಲ. ತುಂಬಾ ಆತ ಶ್ರೀಮಂತ ಆಗದೆ ಇದ್ರು ಕೂಡ ಆರ್ಥಿಕ ಸ್ಥಿರತೆಯನ್ನ ಕಾಪಾಡ್ಕೋ ಅಂದ್ರೆ ತನ್ಮಟ್ಟಿಗೆ. ಮತ್ತೆ ಪ್ರತಿ ರೈತರು ತಮ್ಮ ಕೃಷಿ ಭೂಮಿಯ ಪಕ್ಕ ಈ ಬಿದಿರು ಅಂದ್ರೆ ಕೃಷಿಗೆ ಪೂರಕವಾದಂತ ಉತ್ಪನ್ನಗಳನ್ನ ಕೊಡುವಂತದ್ದನ್ನ ಬೆಳಿಬೇಕು ಅಂತ. ಕೃಷಿ ಏತರ ಅಂದ್ರೆ ಆದಾಯ ಏತರ ಸಸ್ಯಗಳನ್ನ, ಅದರಿಂದ ವಾತಾವರಣದ ಇಂಗಾಲದ ಅಂಶನ ಸಾವಯವ ಇಂಗಾಲ ಆಗಿ ಬದಲಾವಣೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ವಾತಾವರಣ ಆಮ್ಲಜನಕ ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎರಡನೇದು ವೈಯಕ್ತಿಕ ಲಾಭ ಆಗುತ್ತೆ. ಸರ್, ಅವ್ರು ಹೇಳೋದೇನಂದ್ರೆ ನಾವು ಒಂದೇ ಬೆಳೆಗೆ ಅವಲಂಬಿತರಾಗದೆ ಜೊತೆಗೆ ನಮ್ಮ ಬಯಲುಸೀಮೆ ಕಡೆ ಸುಮಾರು ಬದುಗಳಿರ್ತವೆ, ಬದುಗಳ ಮೇಲೂ ಈ ತರ ಬೆಳೆಗಳನ್ನ ಬೆಳ್ಕೊಂಡ್ರೆ ಒಂದ್ ರೀತಿ ಖರ್ಚಿಗಾದ್ರೂ ಆಗ್ತದೆ, ನಾವು ಕಷ್ಟಕಾಲದಲ್ಲಿ ಇದರಿಂದ ಆದಾಯನೂ ಪಡಿಬಹುದು. ಇಂತ ವಿಶೇಷವಾದ ಮಾಹಿತಿಯನ್ನ ಸರ್ ಅವರು ತಿಳಿಸ್ತಾ ಇದ್ದಾರೆ, ಧನ್ಯವಾದಗಳು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ವಿಶೇಷವಾಗಿ ಮುಖ್ಯ ಬೆಳೆಯಾಗಿ ಅಡಿಕೆಯನ್ನ ಬೆಳ್ಕೊಂಡು ಅದ್ರ ಜೊತೆಗೆ ಹವ್ಯಾಸಕ್ಕಾಗಿ ಬಿದಿರನ್ನ ಬೆಳೆಸಿ ಇವತ್ತಿನ ದಿನ ಒಂದು ಬಿದಿರಿನ ವನನೇ ಸೃಷ್ಟಿ ಮಾಡಿದ್ದಾರೆ. ಇವ್ರ ಹತ್ರ ಸುಮಾರು 28 ತಳಿಯ ಬಿದಿರುಗಳ ಕಲೆಕ್ಷನ್ ಇದೆ. ನೋಡ್ತಾ ಹೋದ್ರೆ ಖುಷಿ ಆಗ್ತದೆ, ಒಂದೊಂದೇ ಬಿದಿರಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಇಂತ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಸರ್ ಅವರಿಗೆ ತುಂಬಿರುದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಇಲ್ಲಿರುವ ವಿಶೇಷ ಬಿದಿರುಗಳ ಬಗ್ಗೆ ಎಲ್ರಿಗೂ ಮಾಹಿತಿ ಸಿಗಲಿ, ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಬಿದಿರಿನ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಸರ್ಕಾರದ ಕಡೆಯಿಂದ ಕೂಡ ಹಲವಾರು ಸೌಲಭ್ಯಗಳು ನೀಡ್ತಾ ಇದ್ದಾರೆ, ಮತ್ತು ಬಿದಿರು ಬೆಳೆಸೋಕೆ ಜಾಸ್ತಿ ಪ್ರಮಾಣದಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಈ ಬಿದಿರಿನಿಂದ ಹಲವಾರು ತರದ ಬೈ ಪ್ರಾಡಕ್ಟ್ಗಳು ತಯಾರಾಗಲಿವೆ. ಹಾಗಾಗಿ ಅನುಕೂಲ ಇರೋರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದ್ರೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.